ಅಶ್ವತ್ಥ ಮರ ಯಾವತ್ತಿಗೂ ಸಾಯಲಿಲ್ಲ. ಅಶ್ವತ್ಥ ಮರ ಸತ್ತಿದೆ ಅಂದ್ರೆ ಅದು ಬುಡ ಅವತ್ತು ನೀವು ರೂಟ್ ಲೆವೆಲ್ ತೆಗೆದ್ಬಿಟ್ಟು ವಿಗ್ರಹಗಳ ಆಚೆ ತೆಗೆದ್ರಿ. ಆದ್ರೂ ಅಮ್ಮ ಅಕ್ಕ ಬೈಯೋದು ಯಾವ್ದೋ ಹಿಂದೂ ಧರ್ಮ ಈ ರೀತಿ ಕೇಸರಿ ಹಾಕ್ಬಿಟ್ರೆ ಅದಕ್ಕೆ ಮರ್ಯಾದೆ ಇರ್ಬೇಕಲ್ಲಪ್ಪ. ಅವನು ಗೋಪಿಗೌಡ ಏ ಅಮ್ಮನ್ ಅಕ್ಕನಂತ ಬೈದು ಬಂದ್ರೆ ಇಲ್ಲಿ ಕಾಲ್ ಮುರಿತೀನಿ ಅಂತ ಹೆಂಗೋ ಅಂತ ಸಂವಿಧಾನ ಇಲ್ವೇನ ಬಂದ್ರೆ ಇಲ್ಲಿ ಕಾಲ್ ಮುರಿತೀನಿ ಅಂತಾರಲ್ಲ. ಇದು ಇದು ಪಬ್ಲಿಕ್ ಪ್ರಾಪರ್ಟಿ, ಇದ್ರಲ್ಲಿ ನಿಮ್ ಹೆಸರುಗಳು ಹಾಕೊಂಡಿದ್ರಲ್ಲಪ್ಪ ತಪ್ಪಲ್ವ? ಆದ್ರೆ ನೀವು ನೀವು ಹೇಗೆ ತಪ್ಪಳ ಈ ಮರನ ಯಾರು ಪರ್ಮಿಷನ್ ತಗೊಂಡು ಕಳೆದ್ರಿ? ನೀವು ಇದು ಕೆಂಪೇಗೌಡರ ಕಾಲದ ಮರ, ಇದು ಯಾರು ಪರ್ಮಿಷನ್ ತಗೊಂಡು ಕಳೆದ್ರಿ? ಕೊಡಿ ಇಲ್ಲ ಅಂದ್ರೆ ಕೊಡಿಯಂಗಿಲ್ಲ. ನೀವು ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಗೊತ್ತಾ? ನಾನು ಕುಮಾರ್ ಅಂತ ರಾಜ ಅಂತ ನಾನು ಅಮ್ಮನ ಅಕ್ಕನಂದಿರೋದು ನಾನು ಪವನ್ ಗೋಪಿ ಊಟ ತಪ್ಪಾಗೋಯ್ತಾ? ನಾನು ಕುಮಾರ್ ಅಂತ ಮಾತಾಡ್ಬೇಕು. ದಾಖಲೆಗಳಿದೆ ಇವ್ರ ಅಮ್ಮನ ಅಕ್ಕನ ಅಂತ ಬೈದಿರೋದು, ಕಾಲ್ ಮುರಿತೀನಿ ಅಂದ್ರೆ ನಂತರ ವಿಡಿಯೋ ಇದೆ ದರ್ಶನ್. ನಿಮ್ಗಿಲ್ಲಾಂದ್ರೆ ನಿಮ್ ಗುಂಪು ಅಲ್ಲ ಅಭಿಮಾನಿ ಅಂತಂದ್ರೆ ನಾನ್ ದರ್ಶನ ಅಭಿಮಾನಿ ಇಲ್ಲ. ನನ್ ಜೊತೆ ಮಾತಾಡ್ತೇನೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಏನ್ ವಿಷಯ ಅಂತ ಕೇಳಿದಕ್ಕೆ ಏನಪ್ಪಿ ಬಾರಪ್ಪಿ ಅಂತಂದ್ರೆ ನಾನ್ ಏನ್ ಮಾಡಿ ಸರ್? ಅದು ಅಲ್ಲ ಹೇಳೋ ರಾಜ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸರ್. ನನ್ನ ಪ್ರಶ್ನೆಗಳಿಗೆ ಸರ್ ಗೋಪಿಗೌಡ ಪುನೀತ್ ಕೆರೆ ಅಂದಿರೋ ಮಾತಾಡ್ತೇನೆ. ಒಂದೊಂದು ಕೇಳಿದ್ರೆ ರಕ್ತ ಕುದಿ ಅಂತ ಮಾತಾಡ್ತೀನಿ.